ಎ ಒಂದು ಕಾಮ ಮೈನಸ್ ಐದು ಮತ್ತು ಬಿ ಮೈನಸ್ ನಾಲ್ಕು ಕಾಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಎಕ್ಸ್ ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎರಡು ಬಿಂದು ಎ ಮತ್ತು ಬಿ ಈ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡ ಎಕ್ಸ್ ಅಕ್ಷದಿಂದ ವಿಭಾಗಿಸಲ್ಪಡ್ತಿದೆಯಂತೆ ಅಂದರೆ ಎಕ್ಸಕ್ಷ ಈ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡವನ್ನು ಛೇದಿಸ್ತಾ ಇದೆ ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹಾಗೆ ಎಕ್ಸಕ್ಷ ಈ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸ್ತಿದೆ ಅಂಥೇಳಿ ಕಂಡುಹಿಡಿಯಬೇಕಾಗಿದೆ ಈ ಎರಡು ಉತ್ತರಗಳನ್ನು ನಾವು ಪಡಿಬೇಕಾಗಿದೆ ಅದಕ್ಕಾಗಿ ನಾವು ಮೊದಲಿಗೆ ಒಂದು ನಕ್ಷೆಯನ್ನು ತೆಗೆದುಕೊಂಡು ಈ ಎರಡು ಬಿಂದುಗಳನ್ನು ಗುರುತಿಸಿ ಆ ಒಂದು ಚಿತ್ರವನ್ನ ಗಮನಿಸುವ ಮೂಲಕ ನಮ್ಮ ಪ್ರಶ್ನೆಗೆ ಉತ್ತರ ಏನಾದರೂ ಸಿಗಬಹುದೇ ಅಂತ ಹೇಳಿ ನೋಡೋಣ ಹ ಈಗ ಮೊದಲಿಗೆ ಎ ಬಿಂದು ಒಂದು ಕಾಮ ಮೈನಸ್ ಐದು ಒಂದು ಅಂತ ಹೇಳಿದ್ರೆ ಇಲ್ಲಿದೆ ಸೊನ್ನೆಯ ಬಲಭಾಗಕ್ಕೆ ಮೈನಸ್ ಐದು ಅಂತ ಹೇಳಿದ್ರೆ ಕೆಳಮುಖವಾಗಿ ಅಂದ್ರೆ ಇಲ್ಲಿ ನಮ್ಮ ಬಿಂದು ಒಂದು ಕಾಮ ಮೈನಸ್ ಐದು ದೊರಕ್ತಾ ಇದೆ ಮತ್ತೊಂದು ಬಿಂದು ಮೈನಸ್ ನಾಲ್ಕು ಐದು ಅಂತ ಹೇಳಿದ್ರೆ ಸೊನ್ನೆಯ ಎಡಭಾಗಕ್ಕೆ ಐದು ಅಂತ ಹೇಳಿದ್ರೆ ಇಲ್ಲಿ ಮೇಲ್ಮುಖವಾಗಿ ಮೈನಸ್ ನಾಲ್ಕು ಐದು ಅಲ್ವಾ ಇದು ನಮ್ಮ ಬಿ ಬಿಂದುವಿನ ಸ್ಥಾನ ಆಗಿದೆ ಹಾಗೆ ಎ ಬಿಂದುವಿನ ಸ್ಥಾನವನ್ನು ನಾವು ಗಮನಿಸಿದ್ವಿ ಇದು ಎ ಬಿಂದುವಿನ ಸ್ಥಾನವಾಗಿದೆ ಈ ಎರಡು ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡ ನೀವೀಗ ಈ ಎರಡು ಬಿಂದುಗಳನ್ನು ಒಂದು ರೇಖಾಖಂಡದಿಂದ ಸೇರಿಸಿದ್ರಿ ಅಂತ ಹೇಳಿದ್ರೆ ಈ ರೇಖಾಖಂಡ ಅಕ್ಷದಿಂದ ಛೇದಿಸಲ್ಪಡ್ತಾ ಇದೆ ನಾವೀಗಾಗ್ಲೇ ಅಕ್ಷ ಈ ಬಿಂದುಗಳನ್ನು ಛೇದಿಸ್ತಿದೆ ಅನ್ನೋದನ್ನ ನಾವು ಪ್ರಶ್ನೆಯನ್ನ ಓದ್ಬೇಕಾದ್ರೆ ಅರ್ಥ ಮಾಡ್ಕೊಂಡ್ವಿ ಇದು ಛೇದಿಸುವಂತಹ ಬಿಂದು ಆಗಿದೆ ಈಗ ನಾವು ಈ ಬಿಂದು ಈ ಒಂದು ರೇಖೆಯನ್ನ ಯಾವ ಅನುಪಾತದಲ್ಲಿ ಛೇದಿಸ್ತಾ ಇದೆ ಜೊತೆಗೆ ಇದರ ನಿರ್ದೇಶಾಂಕ ಕಂಡಿಡಿಬೇಕಾಗಿದೆ ಅದಕ್ಕೆ ಮೊದಲು ನಾವು ಈ ಒಂದು ಬಿಂದುವನ್ನು ಗುರ್ತಿಸಬೇಕಾದ್ರೆ ಗಮನಿಸಿದ ಅಂಶ ಏನು ಅಂತ ಹೇಳಿದ್ರೆ ಈ ಒಂದು ಬಿಂದುವಿನ ವೈ ನಿರ್ದೇಶಾಂಕವು ಐದು ಆಗಿದೆ ಹಾಗೆ ಈ ಒಂದು ಬಿಂದುವಿನ ವೈ ನಿರ್ದೇಶಾಂಕವು ಐದು ಆಗಿದೆ ಇದು ಮೇಲ್ಮುಖವಾಗಿದೆ ಕೆಳಮುಖವಾಗಿದೆ ಆದರೆ ಈ ಎರಡು ವೈನಿರ್ದೇಶಾಂಕಗಳು ಯಕ್ಷದಿಂದ ಸಮ ದೂರದಲ್ಲಿ ಇವೆ ಅಂತ ಗೊತ್ತಾಯಿತು ಈ ವಿಷಯವನ್ನು ನೆನಪಲ್ಲಿ ಇಟ್ಕೊಂಡಿರಿ ನಾವು ಈ ಒಂದು ಉತ್ತರವನ್ನು ಪಡಿಬೇಕಾದ್ರೆ ಅದು ನಮ್ಮ ಕೆಲಸಕ್ಕೆ ಬರುತ್ತೇನೋ ನೋಡೋಣ ಈಗ ನೀವು ಈ ಒಂದು ಬಿಂದುವಿನ ನಿರ್ದೇಶಾಂಕವನ್ನು ಕಂಡಿಡಿದ್ರೆ ಆ ಒಂದು ನಿರ್ದೇಶಾಂಕ ನಮಗೆ ಗೊತ್ತಿದೆ ಗೊತ್ತಿಲ್ಲ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ನಮಗೆ ಈ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಗೊತ್ತಿಲ್ಲ ಅದು ಎಕ್ಸ್ ಆಗಿರಲಿ ಆದರೆ ವೈ ನಿರ್ದೇಶಾಂಕ ನಮಗೆ ಗೊತ್ತಿದೆ ಯಾಕೆ ಅಂತಂದರೆ ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದುವಿನ ವೈ ನಿರ್ದೇಶಾಂಕ ಸೊನ್ನೆ ಆಗಿರುತ್ತೆ ಅಲ್ವಾ ಈಗ ನಮಗೆ ಈ ನಿರ್ದೇಶಾಂಕಗಳಲ್ಲಿ ಎಕ್ಸ್ನ ಬೆಲೆ ಗೊತ್ತಿದ್ರೂ ಸಹ ಭಾಗ ಪ್ರಮಾಣ ಸೂತ್ರ ಸೆಕ್ಷನ್ ಫಾರ್ಮುಲಾ ಬಳಸಿ ಈ ರೇಖೆಗಳ ಅನುಪಾತವನ್ನು ಕಂಡುಹಿಡೀಬಹುದು ಅಥವಾ ವೈ ನಿರ್ದೇಶಾಂಕ ಪೂರ್ಣವಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಅನುಪಾತವನ್ನು ಕಂಡುಹಿಡೀಬಹುದು ಆದರೆ ನಮಗೆ ಇಲ್ಲಿ ಯಾವುದಾದ್ರೂ ಒಂದು ಗೊತ್ತಿದ್ದರೆ ಸಾಕಾಗುತ್ತೆ ನಮಗೆ ಎಕ್ಸ್ ನಿರ್ದೇಶಾಂಕಗಳು ಪೂರ್ಣವಾಗಿ ಗೊತ್ತಿಲ್ಲ ಆದರೆ ವೈ ನಿರ್ದೇಶಾಂಕಗಳು ಗೊತ್ತಿದೆ ಇವುಗಳನ್ನು ಬಳಸಿ ನಾವು ಈ ಒಂದು ರೇಖಾಖಂಡದ ಉದ್ದ ಡಿವೈಡೆಡ್ ಬೈ ಈ ಒಂದು ರೇಖಾಖಂಡದ ಉದ್ದವನ್ನು ನೋಡಿದ್ರೆ ಆಗ ನಮಗೆ ಈ ಎರಡು ರೇಖೆಗಳು ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡ್ತಿದ್ದಾವೆ ಅಂತ ಗೊತ್ತಾಗುತ್ತೆ ಓ ಸಾರಿ ನಮಗೆ ಪ್ರಶ್ನೆಯಲ್ಲಿ ಈ ಒಂದು ಬಿಂದುವನ್ನು ಮೊದಲು ಕೊಟ್ಟಿರೋದ್ರಿಂದ ನಾವು ಅಂಶದಲ್ಲಿ ಉದ್ದವನ್ನು ಈ ರೇಖೆಯ ಉದ್ದವನ್ನು ಮೊದಲಿಗೆ ತೆಗೆದುಕೊಳ್ಬೇಕಾಗತ್ತೆ ನಂತರ ಡಿವೈಡೆಡ್ ಬೈ ಈ ಒಂದು ಉದ್ದವನ್ನು ತೆಗೆದುಕೊಳ್ಬೇಕಾಗತ್ತೆ ಯಾಕೆಂದರೆ ಪ್ರಶ್ನೆಯಲ್ಲಿ ನಮಗೆ ಈ ಒಂದು ಬಿಂದುವನ್ನು ಮೊದಲಿಗೆ ಕೊಟ್ಟಿದ್ದಾರೆ ಈಗ ನಾವು ಈ ಒಂದು ರೇಖೆಯ ಉದ್ದವನ್ನು ತಿಳಿಯೋದಕ್ಕೆ ಇದು ಯಾವುದಕ್ಕೆ ಸಮವಾಗಿದೆ ಅಂಥೇಳಿ ನೋಡೋಣ ನಾವು ಭಾಗ ಪ್ರಮಾಣ ಸೂತ್ರವನ್ನು ಕಲಿಬೇಕಾದ್ರೆ ನೋಡಿದ್ವಿ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಆಗ್ತವೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಉಂಟಾಗ್ತಾ ಇರುವಂಥದ್ದು ಲಂಬಕೋನ ಇಲ್ಲಿ ನಮಗೆ ಲಂಬಕೋನ ಉಂಟಾಗ್ತಾ ಇದೆ ಜೊತೆಗೆ ಈ ಎರಡು ಕೋನಗಳು ಸಮ ಆಯಿತು ಹಾಗೆ ಈ ಎರಡು ಕೋನಗಳು ಸಹ ಸಮ ಆಗತ್ತೆ ಇದು ಬಿ ಕೋನ ಮತ್ತು ಕೋನ ಯಾಕೆ ಅಂತ ಹೇಳಿದ್ರೆ ಈ ಎರಡೂ ರೇಖೆಗಳು ಅಕ್ಷಕ್ಕೆ ಸಮಾಂತರವಾಗಿದ್ದಾವೆ ಹಾಗಾಗಿ ಈ ಎರಡು ರೇಖೆಗಳು ಸಹ ಸಮಾಂತರವಾಗ್ತವೆ ಈ ಒಂದು ರೇಖೆ ಈ ಎರಡು ಬಿಂದುಗಳನ್ನು ಸೇರಿಸ್ತಾ ಇರುವಂತಹ ರೇಖೆ ಈ ಎರಡು ಸಮಾಂತರ ರೇಖೆಗಳಿಗೆ ಛೇದಕ ಆಗಿರೋದ್ರಿಂದ ಇವು ಆಲ್ಟರ್ನೇಟ್ ಆ್ಯಂಗಲ್ಸ್ ಪರ್ಯಾಯ ಕೋನಗಳು ಆಗ್ತವೆ ಹಾಗಾಗಿ ಈ ಎರಡೂ ಕೋನಗಳು ಸಮವಾಗಿವೆ ಹಾಗಾಗಿ ನಮಗೆ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ದೊರಕೋದ್ವು ನಾವು ಈ ಒಂದು ರೇಖೆಯ ಉದ್ದವನ್ನು ಭಾಗಿಸು ಈ ಒಂದು ರೇಖೆಯ ಉದ್ದವನ್ನು ಕಂಡಿಡಿದ್ವಿ ಅಂತ ಹೇಳಿದ್ರೆ ಈ ರೇಖಾಖಂಡಗಳ ಅನುಪಾತ ದೊರಕುತ್ತೆ ಈಗ ಈ ರೇಖೆಯ ಉದ್ದ ಎಷ್ಟು ಅಂತ ನೋಡಿದ್ರೆ ಇದು ಎಕ್ಸಕ್ಷದಿಂದ ನಾವು ಅಳಿತಾ ಇರೋದ್ರಿಂದ ಎಕ್ಸಕ್ಷದ ಮೇಲೆ ವೈ ಬೆಲೆ ಸೊನ್ನೆ ಆಗಿರೋದ್ರಿಂದ ಇದರ ಒಂದು ಉದ್ದ ಎಷ್ಟಾಯಿತು ಅಂತ ಹೇಳಿದ್ರೆ ಐದು ಆಗಿದೆ ಹಾಗೆ ಈ ಒಂದು ರೇಖೆಯ ಉದ್ದವನ್ನು ನೋಡೋದಾದರೂ ಅದು ಸೊನ್ನೆಯಿಂದ ಐದರ ಹೊರಗೆ ಆಗ್ತಾ ಇರೋದ್ರಿಂದ ಇದರ ಒಂದು ಉದ್ದವು ಐದು ಓ ಈಗ ನಮಗೆ ಈ ಎರಡೂ ರೇಖೆಗಳ ಉದ್ದ ಸಮ ಅಂತ ಗೊತ್ತಾಗ್ತಾ ಇದೆ ಐದು ಐದು ಹಾಗಾದರೆ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಷ್ಟೇ ಅಲ್ಲ ಸರ್ವಸಮ ತ್ರಿಭುಜಗಳು ಸಹ ಅದು ದೀಸ್ ಟೂ ಟ್ರಯಾಂಗಲ್ಸ್ ಆರ್ ನಾಟ್ ಓನ್ಲಿ ಸಿಮಿಲರ್ ಬಟ್ ಆಲ್ಸೋ ಕಾಂಗ್ರೂಯೆಂಟ್ ಹಾಗಾದರೆ ಈ ಎರಡು ರೇಖೆಗಳ ಅನುಪಾತ ಎಷ್ಟು ಅಂತ ನೋಡೋದಾದರೆ ಅನುಪಾತ ಇದು ನಾವು ಕಂಡಿಡಿಬೇಕಾಗಿದ್ದು ಐದು ಇಷ್ಟು ಐದು ಐದು ಇಷ್ಟು ಐದು ಅಂತ ಹೇಳಿದ್ರೆ ಒಂದು ಇಷ್ಟು ಒಂದು ಆಗಿದೆ ಹಾಗಾದರೆ ನಾವು ಈ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯದೇನೆ ನಾವು ಈ ಒಂದು ಅನುಪಾತವನ್ನು ಕಂಡಿಡಿದ್ಬಿಟ್ವಿ ಹಾಗಾದರೆ ಈ ಅನುಪಾತ ಕಂಡುಹಿಡಿಯೋದು ತುಂಬ ಸುಲಭ ಅಂತಾಯಿತು ಈಗ ನಿರ್ದೇಶಾಂಕವನ್ನು ಕಂಡುಹಿಡಬೇಕಾಗಿದೆ ಈ ನಿರ್ದೇಶಾಂಕ ಕಂಡಿಡಿಯೋದಕ್ಕೆ ಈ ಮಾಹಿತಿಯೇ ಉಪಯೋಗ ಬರುತ್ತಾ ನೋಡೋಣ ಈ ಐಟ್ಸ್ ಈಕ್ವಲ್ ಇದೆ ಹಾಗೆ ಈ ಲೆಂತ್ಸ್ ಸಹ ಈಕ್ವಲ್ ಇರುತ್ತೆ ಯಾಕೆಂದರೆ ಇವೆರಡೂ ಸಹ ಸಮರೂಪಿ ತ್ರಿಭುಜಗಳು ಆಗಿವೆ ಮೊದಲಿಗೆ ಈ ಲೆನ್ಸನ್ನು ತೆಗೆದುಕೊಳ್ಳೋಣ ಇಲ್ಲಿಂದ ಇಲ್ಲಿಯವರೆಗೆ ಹಾಗೆ ಇಲ್ಲಿಂದ ಇಲ್ಲಿಯವರೆಗೆ ಗಮನಿಸಿ ಈ ಎರಡೂ ರೇಖಾಖಂಡಗಳು ಸಹ ಸಮ ಇದೆ ಯಾಕೆಂದರೆ ಈ ಎರಡು ಸರ್ವಸಮ ತ್ರಿಭುಜಗಳಾಗಿವೆ ನಮಗೆ ಈಗ ಒಟ್ಟು ಉದ್ದ ಗೊತ್ತಾಯಿತು ಅಂತ ಹೇಳಿದ್ರೆ ಅದರ ಅರ್ಧದಷ್ಟು ಈ ಒಂದು ರೇಖಾಖಂಡಗಳ ಉದ್ದ ಆಗಿರುತ್ತೆ ಈಗ ಒಟ್ಟು ಉದ್ದ ನೋಡೋದಕ್ಕೆ ನೀವು ಇಲ್ಲಿ ಗಮನಿಸಿದ್ರೆ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಮೈನಸ್ ನಾಲ್ಕು ಆಗಿದೆ ಮೈನಸ್ ನಾಲ್ಕರಿಂದ ನಾವು ಒಂದೆರೆಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಯೂನಿಟ್ಗಳಷ್ಟು ಚಲಿಸ್ತಾ ಇದ್ದೀವಿ ಹಾಗಾದರೆ ಈ ಒಂದು ರೇಖೆಯ ಉದ್ದವು ಐದು ಯೂನಿಟ್ಗಳು ಆಯಿತು ಹಾಗಾದರೆ ಐದರಲ್ಲಿ ಅರ್ಧವನ್ನು ತೆಗೆದುಕೊಂಡ್ರೆ ಅದು ಈ ಒಂದು ರೇಖಾಖಂಡದ ಅಳತೆ ಆಗುತ್ತೆ ಹಾಗೆ ಈ ಒಂದು ರೇಖಾಖಂಡದ ಅಳತೆಯು ಸಹ ಎರಡು ಬಿಂದು ಐದು ಆಗಿದೆ ಈಗ ನೀವು ಗಮನಿಸಬಹುದು ಮೈನಸ್ ನಾಲ್ಕರಿಂದ ನಾವು ಎರಡು ಬಿಂದು ಐದರಷ್ಟು ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಎರಡು ಈ ಒಂದು ಬಿಂದುವಿನಲ್ಲಿ ಅರ್ಧ ಅಂತ ಹೇಳಿದ್ರೆ ಒಂದು ಬಿಂದು ಐದು ಆಯಿತು ಹಾಗೆ ನಾವು ಒಂದರಿಂದ ಎಡಭಾಗಕ್ಕೆ ಚಲಿಸ್ತಾ ಇದ್ದೀವಿ ಎರಡು ಬಿಂದು ಐದರಷ್ಟು ಅಂತ ಹೇಳಿದ್ರೆ ಒಂದರಿಂದ ಸೊನ್ನೆ ಒಂದು ಯೂನಿಟ್ಟು ಸೊನ್ನೆಯಿಂದ ಮೈನಸ್ ಒಂದು ಮತ್ತೊಂದು ಯೂನಿಟ್ಟು ಮೈನಸ್ ಒಂದು ಪಾಯಿಂಟ್ ಐದು ಅಂತ ಹೇಳಿದ್ರೆ ನಾವು ಮೈನಸ್ ನಾಲ್ಕರಿಂದ ಈ ಬಿಂದುವಿನವರೆಗೆ ಚಲಿಸಿದ್ರೂ ಅದು ಮೈನಸ್ ಒಂದು ಬಿಂದು ಐದರ ಬಳಿ ಬರ್ತಾ ಇದೆ ಹಾಗೆ ನಾವು ಈ ಕಡೆ ಒಂದರಿಂದ ಎರಡು ಬಿಂದು ಐದು ರಷ್ಟು ಎಡಭಾಗಕ್ಕೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರು ನಾವು ಮೈನಸ್ ಒಂದು ಬಿಂದು ಐದರ ಬಳಿ ಬರ್ತಾ ಇದ್ದೀವಿ ಹಾಗಾದರೆ ಈ ಒಂದು ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಮೈನಸ್ ಒಂದು ಬಿಂದು ಐದು ಆಯಿತು ಈಗ ಆಲ್ರೆಡಿ ನಮಗೆ ವೈ ನಿರ್ದೇಶಾಂಕ ಗೊತ್ತಿರೋದ್ರಿಂದ ಅದು ಸೊನ್ನೆ ಆಗಿದೆ ನಾವು ಯಾವುದೇ ಸೂತ್ರವನ್ನು ಬಳಸದೆ ಸುಲಭವಾಗಿ ಈ ಒಂದು ಬಿಂದು ಯಾವ ಅನುಪಾತದಲ್ಲಿ ಈ ರೇಖೆಯನ್ನು ವಿಭಾಗಿಸ್ತಾ ಇದೆ ಇದರ ನಿರ್ದೇಶಾಂಕ ಎಷ್ಟು ಅಂತ ಹೇಳಿ ಕಂಡುಹಿಡಿದ್ವಿ ಈ ಒಂದು ಸಮಸ್ಯೆಯನ್ನು ನೀವು ಭಾಗ ಪ್ರಮಾಣ ಸೂತ್ರವನ್ನು ಸಹ ಬಳಸಿ ಕಂಡುಹಿಡಿಯಬಹುದಾಗಿದೆ ಬುಕ್ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಅಂತ ನೋಡಿದ್ರೆ ಮೊದಲನೇ ಬಿಂದುವನ್ನು ನೀವು ಎಕ್ಸ್ ಒನ್ ವೈ ಒನ್ ಹಾಗೆ ಎರಡನೇ ಬಿಂದುವನ್ನು ಎಕ್ಸ್ ಟು ವೈ ಟು ಅಂತ ತೆಗೆದುಕೊಂಡು ಇನ್ನು ಈ ಎಕ್ಸ್ ಅಕ್ಷ ಛೇದಿಸ್ತಾ ಇರುವಂತಹ ಬಿಂದುವನ್ನ ಎಕ್ಸ್ ವೈ ಅಂತ ತೆಗೆದುಕೊಂಡ್ರೆ ಎಕ್ಸ್ ಕಾಮ ವೈ ಅಂತ ತೆಗೆದುಕೊಂಡ್ರೆ ನಾವು ಈ ರೀತಿಯಾಗಿ ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಅನುಪಾತ ಕಂಡುಹಿಡಬಹುದಾಗಿದೆ ನಮಗೆ ಮೂರು ಬಿಂದುಗಳ ಎಕ್ಸ್ ನಿರ್ದೇಶಾಂಕದ ಬೆಲೆ ಗೊತ್ತಿಲ್ಲದಲೆ ಇರೋದ್ರಿಂದ ವೈ ನಿರ್ದೇಶಾಂಕವನ್ನ ಬಳಸಿಕೊಂಡು ಈ ರೀತಿಯಾಗಿ ಅನುಪಾತವನ್ನ ಕಂಡುಹಿಡಬಹುದು ಒಮ್ಮೆ ನಾವು ಅನುಪಾತವನ್ನ ಕಂಡುಹಿಡಿದ ನಂತರ ಅದೇ ಸೂತ್ರವನ್ನ ಬಳಸಿಕೊಂಡು ನಿರ್ದೇಶಾಂಕವನ್ನು ಸಹ ಕಂಡುಹಿಡೀಬೌದು ಈಗ ಆಲ್ರೆಡಿ ನಮಗೆ ವೈ ನಿರ್ದೇಶಾಂಕ ಸೊನ್ನೆ ಅಂತ ಗೊತ್ತಿರೋದ್ರಿಂದ ಎಕ್ಸ್ ನಿರ್ದೇಶಾಂಕ ಕಂಡಿಡಿದ್ರೆ ಸಾಕಾಗುತ್ತೆ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಈ ಎಕ್ಸನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಎರಡೂ ಬದಿಯಲ್ಲಿ ಪ್ಲಸ್ ಎಕ್ಸ್ ಪ್ಲಸ್ ಒನ್ನ ಕೂಡಿದಾಗ ಎರಡು ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಬರುತ್ತೆ ಆಗ ನಾವು ಎರಡೂ ಬದಿಯಲ್ಲಿ ಎರಡರಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ಎರಡು ಎರಡು ಕ್ಯಾನ್ಸಲ್ ಆಗಿ ಮೈನಸ್ ಮೂರು ಬೈ ಎರಡು ಅಂಥೇಳಿದ್ರೆ ಒಂದು ಬಿಂದು ಐದು ದೊರಕುತ್ತೆ ನಮಗೆ ಈ ರೀತಿಯಾಗಿ ಸೂತ್ರವನ್ನು ನೇರವಾಗಿ ಬಳಸಿ ಲೆಕ್ಕವನ್ನು ಮಾಡಬಹುದಾಗಿರುತ್ತೆ ಆದರೆ ಈ ಸೂತ್ರ ಹೇಗೆ ಕೆಲಸ ಮಾಡ್ತಿದೆ ಇದು ಯಾತಕ್ಕಾಗಿ ಈ ಅನುಪಾತಗಳು ಸಮ ಇದೆ ಇದು ಉತ್ತರ ಹೇಗೆ ಬರ್ತಿದೆ ಅನ್ನೋದಕ್ಕೆ ಈ ವಿವರಣೆ ತುಂಬ ಅನುಕೂಲ ಆಗುತ್ತೆ